Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನ ಮಗನ ಸಾವಿಗೆ ನೀನು ಕಾರಣವಲ್ಲವೇ ನಂದೀಶ? ಹಾಗಿದ್ದ ಮೇಲೆ ನೀನಿನ್ನು ಬದುಕಿರಬೇಕು. ಏನು ಗೊತ್ತಿಲ್ಲ, ಹಾಗೆ ಸುಮ್ಮನೆ ನಿಂತಿದೆಯಲ್ಲ ಶಿವಾನಿ. ನೀವು ಮನುಷ್ಯರ ಹಾಗೆ ಬುದ್ಧಿ ಬದಲಾಗ್ಬಿಡ್ತಾ? ನಂದೀಶ, ಇದೇ ಮನೆಯಲ್ಲಿರೋ ಶಿವಾನಿ, ಇವಳ ಬಗ್ಗೆ ಯಾವ್ದು ಗೊತ್ತಿಲ್ಲ? ಯಾಕೆ ಆತಂಕ ಮೋಹಿನಿ? ಆತಂಕ ಪಡಲೇಬೇಕಲ್ಲವೇ ಶೇಷನಾಗ? ನಾಗಲೋಕದ ಎಲ್ಲಾ ಶಕ್ತಿಗಳು ಭೂಲೋಕದಲ್ಲಿ ಒಂದಾಗಿ ಮಹಾಶಕ್ತಿಗಳಾಗುವ ಸೂಚನೆ ಸಿಕ್ಕಿದೆ. ಅದಕ್ಕೆ ನೀನು ಯಾಕೆ ಇಷ್ಟು ಗಾಬರಿ ಆಗುತ್ತಿದ್ದೀಯ ಮೋಹಿನಿ? ಭೂಲೋಕಕ್ಕೆ ಬಂದೊಡನೆ ಮೂರ್ಖನಾಗಿ ಮಾತನಾಡಬೇಡ ಶೇಷನಾಗ. ನೀನೊಬ್ಬನೇ ಇಡೀ ಪ್ರೇತಲೋಕವನ್ನು ಧ್ವಂಸ ಮಾಡಿದೆ, ಅದು ನಿನ್ನೊಬ್ಬನ ನಾಗಶಕ್ತಿ. ಹಾಗಿದ್ದಾಗ ನಾಗಲೋಕದ ಮೂರು ಶಕ್ತಿಗಳು ಭೂಲೋಕದಲ್ಲಿ ಸೇರಿದರೆ ಇಡೀ ಭೂಲೋಕವನ್ನೇ ಚಂಡಾಡಬಹುದು. ನಾಗಶಕ್ತಿಗಳು ಮನಸ್ಸು ಮಾಡಿದರೆ ಮತ್ತೆ ನಾಗಮನೆಗೆ ಜೀವಾತ್ಮ ತುಂಬಿ ನಾಗಲೋಕಕ್ಕೆ ಕೊಂಡೊಯ್ಯುವ ಅವಕಾಶವಿದೆ ಅಲ್ಲವೇ? ಹಾಗಾದರೆ ನಾವು ಇಷ್ಟು ದಿನ ಮಾಡಿದ ಅಷ್ಟು ಪ್ರಯತ್ನಗಳು ವ್ಯರ್ಥವಾಗುತ್ತದೆ. ನೀನು ನಾಗಲೋಕ ಹೋಗಲು ಆಗುವುದಿಲ್ಲ, ನಾನು ಪ್ರೇತಲೋಕ ಸೇರಲಾಗುವುದಿಲ್ಲ. ಇಬ್ಬರು ಅತೃಪ್ತ ಆತ್ಮಗಳಂತೆ ಇಲ್ಲಿಯೇ ಅಳೆದಾಡಬೇಕಾಗುತ್ತದೆ. ಅದಕ್ಕೆ ನಾವೀಗ ಏನು ಮಾಡಬಹುದು ಮೋಹಿನಿ? ಗೊತ್ತಾಗುತ್ತಿಲ್ಲ ಶೇಷನಾಗ. ಮೂರು ನಾಗಶಕ್ತಿಗಳು ಒಂದೇ ವೃತ್ತದಲ್ಲಿ ಬಂದು ಸೇರಿದ ತಕ್ಷಣ ಆ ಪ್ರೇತ ರಾಜೇಶ್ವರಿ ನನಗೆ ಯಾವುದೇ ಸೂಚನೆಗಳು ಕೊಡುತ್ತಿಲ್ಲ. ಈಗ ಮುಂದೆ ನಮ್ಮ ದಾರಿ ಏನು ಎಂಬುದು ನನಗೆ ಗೊತ್ತಾಗುತ್ತಿಲ್ಲ ಶೇಷನಾಗ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.